ಕೆಲವು ದೇವಸ್ಥಾನಗಳಿಗೆ ಹೋದ್ರೆ ಮನಸ್ಸಿಗೆ ಅದೇನೋ ಚೈತನ್ಯ ಸಿಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಅಂತಹ ಅನೇಕ ದೇವಾಲಯಗಳಿದ್ದಾವೆ. ನೋಡೋದಕ್ಕೆ ಅತ್ಯಂತ ಸುಂದರವಾಗಿರೋದು ಮಾತ್ರವಲ್ಲ, ಮೈನವಿರೇಳಿಸೋ ಇತಿಹಾಸವನ್ನೂ ಅವು ಹೊಂದಿವೆ. ಅಂತಹ ಸಾಕಷ್ಟು ದೇವಸ್ಥಾನಗಳ ಪೈಕಿ ನಂಜನಗೂಡು ಕೂಡ ಒಂದು. ಇಂದು ನಾವು ಆ ದೇಗುಲದ ಇತಿಹಾಸದ ಬಗ್ಗೆ ಹೇಳ್ತೀವಿ. ಅದಕ್ಕೂ ಮೊದಲು ಇಂತಹ ಆಸಕ್ತಿದಾಯಕ ವಿಚಾರಗಳನ್ನು ತಿಳಿಸೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ. ನಾವಿವತ್ತು ನಿಮಗೆ ಹೇಳೋಕೆ ಹೊರಟಿರೋ ದೇವಸ್ಥಾನದ ಕಥೆ ನಂಜನಗೂಡಿನದ್ದು. ಅರೆ ನಂಜನಗೂಡ, ನಾವದನ್ನು ಅದೆಷ್ಟು ಬಾರಿ ನೋಡಿದ್ದೀವಿ, ಅದರಲ್ಲೇನು ವಿಶೇಷ ಅಂತೀರಾ? ಅಲ್ಲೇ ಇರೋದು ಕುತೂಹಲಕಾರಿ ವಿಚಾರ. ನೀವು ನಂಜನಗೂಡು ದೇವಾಲಯದಲ್ಲಿ ನಂಜುಂಡೇಶ್ವರನ ದರ್ಶನ ಮಾಡಿರ್ತೀರಿ. ಅದಾದ ನಂತರ ಆ ಬೃಹತ್ ದೇವಾಲಯವನ್ನು ಸುತ್ತು ಹಾಕಿರ್ತೀರಿ. ಅಲ್ಲಿ ನಿಮಗೆ ದೇವಾಲಯದ ಹೊರ ಪ್ರಾಕಾರದಲ್ಲಿ ಭಗ್ನವಾಗಿರೋ ವಿಗ್ರಹಗಳು ಕಾಣಿಸಿರುತ್ತವೆ. ಹಾಗಿದ್ರೆ ಆ ವಿಗ್ರಹಗಳನ್ನು ಹಾಳುಗೆಡುವುದು ಯಾರು? ನಂಜನಗೂಡು ದೇವಾಲಯದ ಈ ಅವಸ್ಥೆ ಹಿಂದೆ ಟಿಪ್ಪು ಸುಲ್ತಾನನ ಕೈವಾಡ ಇದೆಯಾ, ಇಲ್ಲ ಅವನಿಗೂ ಮೊದಲೇ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದ್ದ ದೆಹಲಿ ಸುಲ್ತಾನರ ಕೈವಾಡ ಇದೆಯಾ ಅನ್ನೋ ಅನುಮಾನ ನಮ್ಮನ್ನ ಕಾಡುತ್ತೆ. ಅಲ್ಲೇ ಇರೋದು ನೋಡಿ ನಂಜನಗೂಡಿನ ಅಚ್ಚರಿ. ದೇವಾಲಯವನ್ನ ಹಾಳುಗೆಡುವುದು ಯಾರು ಅನ್ನೋ ಕುತೂಹಲವನ್ನ ಹಾಗೆ ಕಾಯ್ದಿಟ್ಕೊಳ್ಳಿ, ಅದರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀವಿ. ಆದರೆ ಅದಕ್ಕೂ ಮೊದಲು ಈ ನಂಜನಗೂಡಿನ ನಂಜುಂಡೇಶ್ವರ ಅರ್ಥಾತ್ ಶ್ರೀಕಂಠೇಶ್ವರನ ಮಹಿಮೆಯ ಬಗ್ಗೆ ಒಂದು ರೋಚಕ ಕಥೆ ಇದೆ. ಆ ಕಥೆಯನ್ನ ತಿಳಿದ್ರೆ ನಿಮಗೆ ಈ ದೇವಾಲಯದ ಸಂಪೂರ್ಣ ಚಿತ್ರಣ ಗೊತ್ತಾಗುತ್ತೆ. ನಂಜನಗೂಡಿದೆಯಲ್ಲ, ಅದು ಪರಮ ಪಾವನೆ ಕಪಿಲಾ ನದಿಯ ತಟದಲ್ಲಿ ಸ್ಥಾಪಿತವಾಗಿರೋ ಸುಂದರ ಪ್ರದೇಶ. ಒಮ್ಮೆ ಪಾರ್ವತಿ ಪರಮೇಶ್ವರರು ಲೋಕ ಸಂಚಾರ ಮಾಡುವಾಗ ಪಾರ್ವತೀ ದೇವಿ ಜಗತ್ತಿನ ಪರಮ ಪವಿತ್ರ ಮತ್ತು ಪರಮ ಉತ್ಕೃಷ್ಟ ಜಾಗ ಯಾವುದು ಅಂತ ಕೇಳಲಾಗಿ ಶಿವಪ್ಪನು ಕಪಿಲಾ ಮತ್ತು ಕೌಂಡಿನಿ ನದಿಗಳ ಸಂಗಮ ಸ್ಥಳ ಅನ್ನೋದಾಗಿ ಹೇಳ್ತಾನೆ. ಆ ಪ್ರದೇಶಕ್ಕೆ ಅವತ್ತಿನ ಕಾಲದಲ್ಲಿ ಗರಳಪುರಿ ಅಂತ ಕರೀತಿದ್ರು. ಆ ಕಾಲದಲ್ಲಿ ತ್ರಿಯಂಬಕ ಅನ್ನೋ ರಾಕ್ಷಸನೊಬ್ಬನಿದ್ದ. ಅವನಿಗೆ ಕೇಶಿ ಅನ್ನೋ ಮಗನಿದ್ದ. ಅವನು ರಕ್ಕಸ ಗುಣಗಳನ್ನ ಮೈಗೂಡಿಸಿಕೊಂಡವನೇ. ಅದರ ಜೊತೆಗೆ ಈ ಕೇಶಿ ಮಹಾಗರ್ವಿ ಕೂಡ. ಋಷಿಮುನಿಗಳ ಯಜ್ಞ ಯಾಗಾದಿಗಳಿಗೆ ವಿಘ್ನ ಉಂಟು ಮಾಡುತ್ತಾ ಅದರಲ್ಲಿ ಆನಂದವನ್ನ ಕಾಣ್ತಿದ್ದ. ಹೀಗಿರುವಾಗ ಋಷಿವರ್ಯರೆಲ್ಲ ಕೇಶಿಯ ಬಗ್ಗೆ ಪರಶಿವನ ಬಳಿ ಅಳಲು ತೋಡಿಕೊಂಡ್ರು. ಆಗ ಶಿವನು ಕಪಿಲೆಯ ತಟದಲ್ಲಿ ಯಜ್ಞ ಯಾಗಾದಿಗಳನ್ನ ಮಾಡುವಂತೆ ಋಷಿಗಳಿಗೆ ಸಲಹೆ ಕೊಟ್ಟ. ಹೋಮ ಶುರುವಾದಾಗ ಹವಿಸ್ಸನ್ನ ತಿನ್ನಲು ಬಂದ ಕೇಶಿ ರಕ್ಕಸನನ್ನ ಪರಮೇಶ್ವರ ಸಂಹಾರ ಮಾಡ್ತಾನೆ. ಆದ್ರೆ ಈ ಕೇಶಿ ಶ್ರೀಮನ್ನಾರಾಯಣನ ಪರಮ ಭಕ್ತನಾಗಿದ್ದ ಕಾರಣ ಪರಶಿವನು ಕೇಶಿಯ ಸಂಹಾರದ ನಂತರ ಕಪಿಲಾ ತೀರದಲ್ಲಿ ಭೂಗರ್ಭದಲ್ಲಿ ಧ್ಯಾನಕ್ಕೆ ಕೂರ್ತಾನೆ. ಹೀಗಿರುವಾಗ ಕೃತಯುಗದ ಕೊನೆ ದಿನಗಳಲ್ಲಿ ಇಲ್ಲಿಗೆ ಪರಶುರಾಮರು ಬಂದಿದ್ರು. ಅವರ ಕೊಡಲಿ ಈ ಭೂಮಿಯನ್ನ ಸ್ಪರ್ಶಿಸಿತ್ತು. ಆಗ ಆ ಕೊಡಲಿ ಏಟು ಭೂಗರ್ಭದಲ್ಲಿ ಅಡಗಿದ್ದ ಲಿಂಗ ರೂಪಿಯಾದ ಶಿವನ ಹಣೆಯಲ್ಲಿ ಗಾಯ ಮಾಡಿತ್ತು. ಆಗ ತಪ್ಪಿನ ಅರಿವಾದ ಪರಶುರಾಮರು ಶಿವನಲ್ಲಿ ಕ್ಷಮೆ ಕೋರಿದ್ರಂತೆ. ಆಗ ಶ್ರೀಕಂಠೇಶ್ವರ, ಇದು ಕಾಲವೇ ನಿರ್ಣಯಿಸಿರೋ ಘಟನೆ, ನೀನಿಲ್ಲಿ ಪಾತ್ರಧಾರಿಯಷ್ಟೆ. ಇದು ನಾನು ನೆಲೆಸಿರೋ ಪರಮ ಪವಿತ್ರ ಜಾಗ. ಇಲ್ಲಿ ನನಗಾಗಿ ಒಂದು ಲಿಂಗವನ್ನ ಸ್ಥಾಪಿಸಿ ನೀನಿಲ್ಲೇ ಒಂದಿಷ್ಟು ಕಾಲ ತಪಸ್ಸನ್ನ ಆಚರಿಸು ಎಂದು ಪರಶುರಾಮರಿಗೆ ಸಲಹೆಯನ್ನ ಇತ್ತಂತೆ. ಪರಶಿವನ ಮಾತಿಗೆ ತಲೆಯಾಡಿಸಿದ ಪರಶುರಾಮರು ನಂಜನಗೂಡಿನಿಂದ ಕೆಲವೇ ಕೆಲವು ಗಾವುದಗಳ ದೂರದಲ್ಲಿ ಧ್ಯಾನಕ್ಕೆ ಜಾರಿದ್ರಂತೆ. ಇವತ್ತು ಆ ಸ್ಥಳವನ್ನ ಪರಶುರಾಮ ಕ್ಷೇತ್ರ ಅಂತ ಕರೀತಾರೆ. ನಂಜನಗೂಡಿಗೆ ಹೋದವರು ಪರಶುರಾಮ ಕ್ಷೇತ್ರಕ್ಕೆ ಭೇಟಿ ಕೊಟ್ರೆ ಅವರ ಸಕಲ ಸಂಕಷ್ಟಗಳು ನಿವಾರಣೆಯಾಗಿ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇದೆ. ಇಂತಹ ನೆಲ ಯುಗ ಯುಗಗಳಿಂದಲೂ ತನ್ನ ಮಹಿಮೆಯನ್ನು ಸಾರುತ್ತಾ ಬಂದಿತ್ತು. ಹೀಗಿರುವಾಗ 14ನೇ ಶತಮಾನದಲ್ಲಿ ಮೈಸೂರಿನ ಮೊದಲ ಅರಸ ಯದುರಾಯರಿಂದ ಈ ನಂಜನಗೂಡು ದೇವಾಲಯ ನಿರ್ಮಾಣ ಆಯಿತು ಅಂತ ಹೇಳಲಾಗುತ್ತೆ. ಅವತ್ತಿಗೆ ದಕ್ಷಿಣದಲ್ಲಿ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ಶುರುವಾಗಿತ್ತು. ಆ ಹಂತದಲ್ಲಿ ನಿರ್ಮಾಣಗೊಂಡ ಈ ದೇವಾಲಯದ ವಾಸ್ತುಶಿಲ್ಪ ವಿಜಯನಗರ ಹಾಗೂ ದ್ರಾವಿಡ ಶೈಲಿಯನ್ನ ಒಳಗೊಂಡಿದೆ. ಮೊದಲಿಗೆ ಈ ದೇವಾಲಯ 3 ಹಂತಗಳನ್ನಷ್ಟೇ ಹೊಂದಿತ್ತು.
ನೀವು ದೇವಸ್ಥಾನದ ಒಳಗೆ ಒಂದು ಗರುಡಗಂಬ ಮತ್ತು ಅದರ ನಂತರ ಇರುವ ಗೋಪುರವನ್ನು ನೋಡಿರ್ತಿರಲ್ಲ, ಅಷ್ಟೇ ಈ ದೇವಾಲಯ ಇದ್ದಿದ್ದು. ಸುಮಾರು 5 ಶತಮಾನಗಳ ಹಿಂದೆ ನಂಜುಂಡೇಶ್ವರನಿಗೆ ಇಲ್ಲೇ ಪೂಜೆ ಪುನಸ್ಕಾರ ನಡೀತಿದ್ವು. ಟಿಪ್ಪು ಸುಲ್ತಾನನ ಆಳ್ವಿಕೆ ಕಾಲದಲ್ಲೂ ದೇವಾಲಯ ಇದ್ದಿದ್ದು ಇಲ್ಲಿಯವರೆಗೆ ಮಾತ್ರ. ಟಿಪ್ಪುವಿನ ಕಾಲದಲ್ಲಿ ಸಾಕಷ್ಟು ಹಿಂದೂ ದೇವಾಲಯಗಳು ಭಗ್ನವಾದರೂ ಕೂಡ ನಂಜನಗೂಡಿನ ಆಲಯಕ್ಕೆ ಅವನು ಯಾವ ಕಂಟಕವನ್ನ ಉಂಟು ಮಾಡಲಿಲ್ಲ. ಬದಲಿಗೆ ತನ್ನ ಪಟ್ಟದಾನೆಯ ಕಣ್ಣು ಸರಿ ಮಾಡಿಕೊಟ್ಟ ಅನ್ನೋ ಕೃತಜ್ಞತೆಯಿಂದಾಗಿ ಟಿಪ್ಪು ಈ ಆಲಯಕ್ಕೆ ಪಚ್ಚೆಲಿಂಗ ಮತ್ತು ಪಚ್ಚೆ ಹಾರವನ್ನ ಕಾಣಿಕೆಯಾಗಿ ಸಮರ್ಪಿಸಿದ ಅಂತ ಹೇಳಲಾಗುತ್ತೆ. ಅವತ್ತಿಗೆ ಪಟ್ಟದಾನೆಯ ಚಿಕಿತ್ಸೆ ಹೆಸರಲ್ಲಿ ಈ ಆಲಯವನ್ನ ದಿವಾನರಾಗಿದ್ದ ಪೂರ್ಣಯ್ಯನವರು ಉಳಿಸಿದರು ಅಂತ ಜನ ನಂಬುತ್ತಾರೆ. ಟಿಪ್ಪು ಕಾಲಾವಧಿಯ ನಂತರ ಈ ದೇವಾಲಯದ ಹೊರ ಪ್ರಾಂಗಣ ನಿರ್ಮಾಣವಾಯಿತಂತೆ. ತಮಿಳುನಾಡಿನಿಂದ 100 ಶಿಲ್ಪಿಗಳನ್ನ ಕರೆಸಿ ಈ ದೇವಾಲಯದ ಹೊರ ಪ್ರಾಂಗಣ, ಹೊರಭಾಗದಲ್ಲಿರುವ ಬೃಹತ್ ಗೋಪುರ ಹಾಗೂ ದೇವಾಲಯದ ಹೊರ ಗೋಡೆಗಳನ್ನ ನಿರ್ಮಿಸಿದರು. ಅಲ್ಲದೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲಕ್ಕಾಗಲೇ ಮೈಸೂರು ಸಂಸ್ಥಾನದಲ್ಲಿ ಬ್ರಿಟಿಷರ ಆಳ್ವಿಕೆ ಪ್ರಾರಂಭವಾಗಿತ್ತು. ಹಾಗಾಗಿನೇ ಈ ದೇವಾಲಯ ಯಾವುದೇ ಹೆಚ್ಚಿನ ಅಪಾಯಗಳಿಲ್ಲದೆ ಉಳಿದುಕೊಂಡಿರೋದು. ಇನ್ನು ಆಲಯದ ಹೊರ ಪ್ರಾಕಾರದ ಮೇಲೆ ನಾವು ನೋಡುವ ಭಗ್ನ ವಿಗ್ರಹಗಳು ನಮ್ಮದೇ ಜನರ ಕೊಡುಗೆ ಅಂತ ಇಲ್ಲಿಯ ಜನರು ಬೇಸರ ವ್ಯಕ್ತಪಡಿಸುತ್ತಾರೆ. ನಮ್ಮ ದೇವಾಲಯಗಳನ್ನ ನಾವೇ ಉಳಿಸ್ಕೊಳ್ಳಿಲ್ಲ ಅಂದ್ರೆ ಹೇಗೆ ಅನ್ನೋದು ಸ್ಥಳೀಯರ ಮಾತು. ಈಗ ಗೊತ್ತಾಯ್ತಲ್ಲ, ನಂಜನಗೂಡು ದೇವಾಲಯದಲ್ಲಿರೋ ವಿಗ್ರಹಗಳು ಭಗ್ನವಾಗಿರೋದು ಯಾವುದೋ ಯುದ್ಧಗಳಿಂದಲ್ಲ, ಬದಲಾಗಿ ನಮ್ಮವರ ಕುಚೇಷ್ಟೆಯಿಂದ. ಇನ್ನಾದರೂ ನಾವು ಈ ದೇವಾಲಯದ ಒಂದೇ ಒಂದು ಕಲ್ಲು ಸಹ ಹಾಳಾಗದಂತೆ ಎಚ್ಚರ ವಹಿಸಬೇಕಿದೆ. ಇಷ್ಟು ಹೇಳಿದ ನಂತರ ದೇವಾಲಯದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಿಮಗೆ ಕೊಡ್ತೀವಿ. ದೇಗುಲಕ್ಕೆ ಪ್ರವೇಶ ಕೊಡ್ತಾ ಇದ್ದಂಗೆ ಬೃಹತ್ ಶಿವನ ಮೂರ್ತಿಯೊಂದು ಕಣ್ಣಿಗೆ ಬೀಳುತ್ತೆ. ವಿಶಾಲವಾದ ರಸ್ತೆ ನಿಮ್ಮನ್ನ ದೇಗುಲಕ್ಕೆ ಕರೆದುಕೊಂಡು ಹೋಗುತ್ತೆ. ದೇಗುಲದ ಹೊರಗೆ ವಿಶಾಲವಾದ ಅಂಗಳ, ದೇವರಿಗೆ ಪೂಜೆ ಸಾಮಾನುಗಳನ್ನು ಇಟ್ಟು ಗ್ರಾಹಕರಿಗೆ ಕಾಯೋ ನಿರೀಕ್ಷೆ ಕಂಗಳ ವರ್ತಕರು ಸಿಗ್ತಾರೆ. ಇನ್ನು ಒಳಕ್ಕೆ ಹೋಗ್ತಾ ಇದ್ದ ಹಾಗೆ ಶಿವನ ಮೂರ್ತಿಗಳು ಕಾಣಿಸ್ತವೆ. ಒಂದೊಂದು ಮೂರ್ತಿಗೂ ಒಂದೊಂದು ಹೆಸರುಗಳು, ನಿಮ್ಮನದು ಆಶ್ಚರ್ಯಚಕಿತ ಮಾಡುತ್ತೆ. ಇನ್ನು ದೇವರ ಮುಖದ ಕಳೆಯಂತೂ ಹೇಳತಿರದು. ಅವನೆದುರು ನಿಂತರೆ ಎಲ್ಲ ಕಷ್ಟಗಳು ಪರಿಹಾರ ಆಗೇ ಬಿಟ್ಟವು ಅನ್ನೋ ಭಾವ ಮೂಡುತ್ತೆ. ಇನ್ನು ದೇಗುಲದ ಕಟ್ಟಡ ಇದೆಯಲ್ಲ, ಅದಂತೂ ಅದ್ಭುತವಾಗಿದೆ. ಸುತ್ತಲೂ ಬೇರೆ ಬೇರೆ ದೇವರುಗಳ ಶಿಲ್ಪಕಲೆ ಇದೆ. ಹಾಗೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ದೊಡ್ಡ ರಥಗಳು ನಿಮ್ಮ ಮನಸೆಳೆಯುತ್ತೆ. ಇನ್ನು ನಿಮಗೆ ಕಪಿಲಾ ನದಿ ಬಗ್ಗೆ ಹೇಳಬೇಕು. ಆ ನದಿಯಲ್ಲಿ ಮಿಂದರೆ ಶುದ್ಧವಾಗ್ತೀವಿ ಅನ್ನೋ ನಂಬಿಕೆ ನಿನ್ನೆ ಮೊನ್ನೆಯದಲ್ಲ. ಆದರೆ ಅಲ್ಲಿ ಬರೋ ಭಕ್ತರು ಮತ್ತು ಸ್ಥಳೀಯರು ಕಪಿಲೆಯನ್ನ ತುಂಬಾನೇ ಗಲೀಜು ಮಾಡಿಬಿಟ್ಟಿದ್ದಾರೆ. ನದಿ ತೀರದುದ್ದಕ್ಕೂ ಕಾಲಿಡಲು ಹೇಸಿಗೆ ಉಂಟಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೆಟ್ಟಿಲುಗಳ ಮೇಲೆ ಇರುವ ಕಸಕಡ್ಡಿಗಳು, ಹರಿದ ಬಟ್ಟೆಗಳು ಇವೆಲ್ಲ ಮನಸ್ಸಿಗೆ ಸ್ವಲ್ಪ ಬೇಸರವನ್ನ ಉಂಟು ಮಾಡುತ್ತೆ. ಇಲ್ಲಿನ ನೀರು ಅದೆಷ್ಟು ಕಲುಷಿತವಾಗಿದೆ ಅಂದ್ರೆ ಇಲ್ಲಿನ ಮೀನುಗಳು ಸಾಯುವ ಹಂತಕ್ಕೆ ಬಂದಿವೆ. ನಿಮಗೆ ಗೊತ್ತಿರಲಿ, ಆಲಯದ ಶಿವನಷ್ಟೇ ಇಲ್ಲಿ ಹರಿಯುವ ಗಂಗೆಯು ಪವಿತ್ರಳಾಗಿರಬೇಕು, ಶುದ್ಧವಾಗಿರಬೇಕು. ನದಿಯನ್ನ ಗಲೀಜು ಮಾಡದೆ ಸ್ವಚ್ಛವಾಗಿಟ್ರೆ ಅದೇ ನಾವು ಆ ಶಿವನಿಗೆ ನೀಡೋ ಕಾಣಿಕೆಯಾಗಬಹುದು. ಪರಶಿವನ ಪವಾಡಗಳು ನಡೆದಿರೋ ಈ ಕ್ಷೇತ್ರಕ್ಕೆ ನೀವು ಒಮ್ಮೆ ಭೇಟಿ ಕೊಡಿ, ನಿಮ್ಮವರನ್ನು ಕರೆದುಕೊಂಡು ಹೋಗಿ. ಆದರೆ ನೆನಪಿರಲಿ, ನಿಮ್ಮ ಪ್ರವಾಸ ನಂಜನಗೂಡಿನ ಸ್ವಚ್ಛತೆಗೆ ಧಕ್ಕೆ ತರದಿರಲಿ. ಇಂತಹದ್ದೇ ಸಾಕಷ್ಟು ವಿಚಾರಗಳನ್ನು ತಿಳಿಯೋದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.